ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಮೋಶೆಯು ಇಸ್ರಾಯೇಲ್ ಮಕ್ಕಳು ಕರ್ತನಿಗೆ ಈ ಹಾಡನ್ನು ಹಾಡಿ ಹೇಳಿದ್ದೇನೆಂದರೆ ಕರ್ತನು ನನ್ನ ಬಲವು ಕೀರ್ತನೆಯೂ ಆಗಿದ್ದಾನೆ ಆತನು ನನ್ನ ರಕ್ಷಣೆಯಾದನು ಆತನು ನನ್ನ ದೇವರು ಆತನಿಗಾಗಿ ನಾನು ಒಂದು ನಿವಾಸವನ್ನು ಸಿದ್ಧ ಮಾಡುವೆನು ಆತನು ನನ್ನ ತಂದೆಯ ದೇವರು ನಾನು ಆತನನ್ನು ಘನಪಡಿಸುವೆನು ಹಳೆ ಒಡಂಬಡಿಕೆಗಳಲ್ಲಿ ವಿಮೋಚನಾ ಕಾಂಡ ಹದಿನೈದನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನ ಐಗುಪ್ತದ ಬಂಧನದಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಇಸ್ರಾಯೇಲಿಯರು ದೇವರಿಗೆ ಮಹಿಮೆ ಪಡಿಸುವುದು ಸೂಕ್ತವೆಂದು ನಾವೆಲ್ಲರೂ ಒಪ್ಪಿಕೊಂಡರೆ ಇದಕ್ಕಿಂತಲೂ ಹೆಚ್ಚಾಗಿ ಆತ್ಮೀಕ ಇಸ್ರಾಯೇಲಿಯರು ಸೈತಾನನ ಶಕ್ತಿಯಿಂದ ಮತ್ತು ಪಾಪದ ಗುಲಾಮಗಿರಿಯಿಂದ ನಮ್ಮ ಪಾಪಗಳಿಗಾಗಿ ದೇವರ ಕುರಿಮರಿಯ ರಕ್ತದಿಂದ ಇನ್ನೂ ಹೆಚ್ಚಾದ ಬಿಡುಗಡೆ ಸಾಧಿಸಿದ್ದನ್ನು ಕುರಿತು ಅರಿಯುವುದು ಎಷ್ಟು ಸೂಕ್ತವಾಗಿದೆ ಅನಕ್ಷರಸ್ಥ ಜನರು ದೀರ್ಘಕಾಲದವರೆಗೆ ಒಂದು ಅಳತಿಯಲ್ಲಿ ಗುಲಾಮರಾಗಿದ್ದು ಈ ಸುವಾರ್ಥ ಯುಗದ ಅನುಕೂಲತೆಗಳಿದ್ದರೂ ಕರ್ತನಿಗೆ ಕೃತಜ್ಞತೆ ಸಲ್ಲಿಸಲು ಪ್ರೇರೇಪಿಸಲ್ಪಟ್ಟಿರುವಾಗ ಕತ್ತಲೆಯೊಳಗಿದ್ದ ನಮ್ಮನ್ನು ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ಸೇರಿಸಿದಾತನ ಸ್ತುತಿಗಳನ್ನು ಪ್ರಕಟಿಸುವವರಿಗಂತೂ ಆತನ ಸದ್ಗುಣವನ್ನು ರುಚಿ ನೋಡಿರುವ ನಾವು ಇನ್ನು ಎಷ್ಟೋ ಅಧಿಕವಾಗಿ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಬೇಕು ಹೊಸಡೊಂಬಡಿಕೆಗಳಲ್ಲಿ ಪೇತ್ರನ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಈ ಪ್ರಕಾರವಾಗಿ ಬರೆಯಲ್ಪಟ್ಟಿದೆ ಕರ್ತನ ಜನರನ್ನು ಸತ್ಯವೇದದ ಎಲ್ಲ ಸ್ಥಳಗಳಲ್ಲಿ ಸತ್ಯದ ಸೇವಕರೆಂದು ಕರೆದಿರುವಲ್ಲಿ ಆಶ್ಚರ್ಯವೇನಿದೆ ಮತ್ತು ನಮ್ಮ ಕಾಲುಗಳನ್ನು ನಾಶನದ ಗುಂಡಿಯೊಳಗಿಂದ ಕೆಸರಿನ ಹಾಕಿರುವ ಪಾಪ ಮತ್ತು ಮರಣದಿಂದ ಮೇಲಕ್ಕೆ ಎತ್ತಿರುವುದು ಮಾತ್ರವಲ್ಲದೆ ನಮ್ಮ ಬಾಯಿಯಲ್ಲಿ ನೂತನ ಹಾಡನ್ನು ಇಟ್ಟಿದ್ದಾನೆ ಅದು ನಮ್ಮ ದೇವರ ಸ್ತೋತ್ರವೇ ಇದು ಕೀರ್ತನೆಗಳ ಸಂಗ್ರಹ ನಲವತ್ತನೇ ಅಧ್ಯಾಯ ಎರಡು ಮತ್ತು ಮೂರನೇ ವಚನದಲ್ಲಿ ಬರೆಯಲ್ಪಟ್ಟಿದೆ